ಸೊ ಈಗ ವಾಸ್ತುಫಲ ಸ್ನೇಹಿತರೆ ವಾಸ್ತುಫಲದಲ್ಲಿ ಈಗ ಮನೆಯಲ್ಲಿ ಮಕ್ಕಳು ಮಕ್ಕಳು ನಾವು ತಂದೆ ತಾಯಿ ಎಲ್ಲರೂ ಇದ್ದೀವಿ ಆದರೆ ಮನೇಲಿ ಒಂದು ಸಮಾಧಾನ ಇಲ್ಲ ಅಂತ ಹೇಳ್ತಕ್ಕಂಥದ್ದಕ್ಕೆ ಮನೆಯಲ್ಲಿ ಮನೆ ಬಾಗಿಲಿಂದ ಹಿಡಿದು ಕಿಟಕಿಯಿಂದ ಹಿಡಿದು ಮಾತಾಡ್ಕೊಂಡು ಬಂದಿದ್ದೀವಲ್ಲ ಮನೇಲಿ ದೀಪ ಹಚ್ಚೋದ್ರವರೆಗೂ ಮಾತಾಡ್ಕೊಂಡು ಬಂದಿದ್ವಿ ಆಗೋಯ್ತು ನಲ್ವತ್ತೈದು ದಿನ ಆಯಿತು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಹಾಂ ಸೊ ಈಗ ನನ್ನ ಪ್ರಕಾರ ಭಾಳಷ್ಟು ನೀವು ನೋಡಿ ಏನನ್ನು ನೋಡ್ತೀವೋ ಅದರಿಂದ ಏನಾದರೂ ಒಂದು ಪ್ರತಿಬಿಂಬ ಪ್ರತಿಫಲಸು ಪ್ರತಿಫಲ ಈಚೆ ಕಡೆ ಬರಲೇಬೇಕು ಅಲ್ವಾ ಪ್ರತಿಬಿಂಬ ಅಂತ ಬರಲೇಬೇಕಲ್ವಾ ಇವತ್ತು ನಮ್ಮಲ್ಲಿ ಸೈನ್ಸ್ ಹೇಳೋದೇನೆಂದರೆ ಕ್ಲಾಶ್ ಪೆನಿಟ್ರೇಷನ್ ರಿಫ್ಲೆಕ್ಷನ್ ಅಂತ ಡಿಕ್ಕಿ ಹೊಡೆಯುತ್ತೆ ಫಸ್ಟ್ ಏನಾದರೂ ಒಂದು ನೋಡಿದ್ರೆ ಡಿಕ್ಕಿ ಹೊಡೆಯೋದು ಅಂದರೆ ಕ್ಲ್ಯಾಶ್ ಆಗುತ್ತೆ ಆಮೇಲೆ ಒಳಗಡೆ ಹೋಗುತ್ತೆ ಪೆನಿಟ್ರೇಷನ್ ಅಂತಾರೆ ಆಮೇಲೆ ರಿಫ್ಲೆಕ್ಷನ್ ಅಂತ ಪ್ರತಿಬಿಂಬವಾಗಿ ಪ್ರತಿಫಲಿಸೋದು ಹಿಂದೆ ಬರೋದು ಈಚೆ ಬರೋದು ಸೊ ಆವಾಗ ನಾವು ಯಾವುದನ್ನು ನೋಡಬೇಕು ಮನೆಯಲ್ಲಿ ಅನ್ನೋದು ಒಂದು ಇದೆ ತಾನೇ ಬಿಡಿ ಟಿ ವಿ ಹಾಕ್ಕೊಂಡು ಕುತ್ಕೊಂಡ್ವಿ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ರೆ ಕೈ ಕಾಲು ಆ ಕಡೆ ಈ ಕಡೆ ಓಡಾಡೋಲ್ಲ ಅದನ್ನೆಲ್ಲ ಮಾಡಿ ತಪ್ಪೇನಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿ ಆದರೆ ಇನ್ನೊಂದನ್ನು ಮಾಡಬೇಕು ಮನೆಯಲ್ಲಿ ಒಂದು ಸಮಾಧಾನವಾದಂಥ ವಿಷಯಗಳಿಲ್ಲ ಅಂದರೆ ಮೆಮರಿ ಯಾವುದಿದ್ರೂ ಒಳ್ಳೇದು ಒಳ್ಳೆ ಮೆಮರಿಗಳೆಲ್ಲ ಇರುತ್ತೆ ನಮ್ಮಲ್ಲಿ ಅದು ತಲೆಯಲ್ಲಿರುತ್ತೆ ಆಗಾಗ ಬರೋಲ್ಲ ಪಟ್ ಅಂತ ನಾವು ನೆನೆಸ್ಕೊಂಡಿದ್ದ ತಕ್ಷಣ ಬರಲ್ಲ ಕೆಲವು ನೋಡಿದ ತಕ್ಷಣ ಆವತ್ತು ತೆಗೆದಿದ್ದು ಅಂತ ಬರುತ್ತೆ ಆದ್ದರಿಂದ ಮನೆಯಲ್ಲಿ ಚಿತ್ರಗಳನ್ನ ಇಡಿ ಒಳ್ಳೊಳ್ಳೆ ಚಿತ್ರಗಳನ್ನ ಅದರಲ್ಲಿ ಮೊದಲನೇ ಚಿತ್ರ ಯಾವುದು ಗೊತ್ತಾ ನಮ್ಮ ಕುಟುಂಬದ ಸದಸ್ಯರ ಜೊತೆ ಇರತಕ್ಕಂಥ ಚಿತ್ರ ಫ್ಯಾಮಿಲಿ ಫೋಟೋ ಮನೇಲಿ ಫ್ಯಾಮ್ಲಿ ಫೋಟೋ ಇಡಿ ಅಪ್ಪ ಅಮ್ಮ ನಾವು ಅಣ್ಣ ತಮ್ಮ ಇವರೆಲ್ಲ ಇಟ್ಟಿರೋ ಫೋಟೋ ಆಮೇಲೆ ಯಾವುದೋ ಒಂದು ದೇವಸ್ಥಾನಕ್ಕೋ ಇಲ್ಲ ಯಾವುದೋ ಎಕ್ಸ್ಕರ್ಷನ್ಗೆ ಹೋಗಿದ್ವಿ ಅಲ್ಲೆಲ್ಲೋ ಎಲ್ಲರೂ ನೆಲದಲ್ಲೋ ಎಲ್ಲೋ ಒಂದು ಜ ಒಂದು ಹಸಿರು ಹುಲ್ಲಿರೋ ಜಾಗದಲ್ಲಿ ಎಲ್ಲೋ ಕೂತ್ಕೊಂಡು ಊಟ ಮಾಡ್ತಿದ್ವಿ ಎಲ್ಲ ಅಹಾ ಅಂತ ನಗ್ತಾ ಇದ್ವಿ ಅದರದ್ದು ಒಂದು ಫೋಟೋ ಇರುತ್ತೆ ಈ ಥರದ್ದೆಲ್ಲ ಒಂದು ಒಳ್ಳೊಳ್ಳೆ ಚಿತ್ರಗಳು ಮೆಮೊರೀಸ್ ಇರೋ ಫೋಟೋಗಳನ್ನ ಮನೇಲಿ ಅಲ್ಲಲ್ಲಿ ಎಲ್ಲಾದರೂ ಲಿವಿಂಗ್ ರೂಮ್ಸಲ್ಲಿ ಇಡಿ ಇಟ್ ನೋಡಿ ಮನೆಯಲ್ಲಿ ಹೆಂಗಿರುತ್ತೆ ಒಂದು ಸಮಾಧಾನ ಅಂತ ನೋಡಿ ಯಾಕಂದರೆ ನಮ್ಮಲ್ಲಿ ಆಗಾಗ ನಮ್ಮ ಹೆಂಡ್ತಿ ಮಾಡಿದ ಕೆಲಸ ನಮಗಿಷ್ಟ ಆಗಲ್ಲ ಇಲ್ಲ ನಾನು ಮಾಡಿದ ಕೆಲಸ ನನ್ನ ಹೆಂಡತಿ ನಮ್ಮ ನನ್ನ ನಾನು ನನ್ನ ಮಗ ಮಾಡಿದ ಕೆಲಸ ನನಗಿಷ್ಟ ಆಗಲ್ಲ ಎಲ್ಲದರಲ್ಲಿ ಮನೆ ಯಜಮಾನ ಆಗಿದ ತಕ್ಷಣ ನಮಗೆಲ್ಲ ಒಂದು ಏನಾಗ್ಬಿಡುತ್ತೆ ಅಂದರೆ ಎಲ್ಲಾದ್ರಲ್ಲಿ ತಪ್ಪಕಂಡು ಹಿಡಿಯೋದೆ ನಾನು ಪರ್ಫೆಕ್ಟ್ ಇದ್ದಾಗ ಅವ್ನು ಪರ್ಫೆಕ್ಟ್ ಆಗ್ಬಿಡ್ಬೇಕು ಅಂತ ಅದು ಯಾವ ಸೀಮೆ ನ್ಯಾಯ ಅದೆಲ್ಲ ಆಗಲ್ಲ ಓಕೆ ಅವನಾಗ ಅದನ್ನು ತಿಳ್ಕೊಂಡು ಪರ್ಫೆಕ್ಟ್ ಆಗಬೇಕು ನಾನು ಹಿಂಗೆ ನಡೀತೀಂದ್ರೆ ಅವ್ನು ಹಾಗೆ ನಡೀಬೇಕು ಅಂತೇನಿಲ್ಲ ಅದಕ್ಕೋಸ್ಕರ ಏನು ಮಾಡೋದು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳೋದು ಅಪ್ಪನಾಗ್ಬಿಟ್ಟಿದ್ದೀನಿ ನಾನು ಮನೆ ಯಜಮಾನ ನಾನು ಅದಕ್ಕೋಸ್ಕರ ನನ್ನ ಬೆನ್ನು ನಾನೇ ತಟ್ಕೊಂಡು ನೀನು ಇದು ಮಾಡಲ್ಲ ನೀನು ಹಿಂಗೆ ನಿನ್ನ ನಿನ್ನ ವಯಸ್ಸಲ್ಲಿ ನಾನು ಹಂಗೆ ಇರ್ತಿದ್ದೆ ನಿನ್ನ ವಯಸ್ಸಲ್ಲಿ ನಾನು ಹಿಂಗೆ ಓಡ್ತಿದ್ದೆ ನಿನ್ನ ವಯಸ್ಸಲ್ಲಿ ನಾನು ಹಂಗೆ ಹತ್ತು ಕೆ ಜಿ ಅಲ್ಲ ಐವತ್ತು ಕೆ ಜಿ ಭಾರ ಹಂಗೆ ಎತ್ತು ಬಿಸಾಡ್ಬಿಡ್ತಿದ್ದೆ ನಿನ್ನ ವಯಸ್ಸಲ್ಲಿ ನಾನು ಹಂಗೆ ಐದು ಗಂಟೆಗೆ ನಾಲ್ಕುವರೆಗೆ ನಾಲ್ಕುವರೆಗೆದ್ಬಿಟ್ಟು ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ ಏನೇನೋ ಹೇಳಿ ಆ ಮಕ್ಕಳನ್ನೆಲ್ಲ ಇಂಪ್ರೆಸ್ ಮಾಡೋದಕ್ಕಿಂತ ಈ ಥರದ್ದೆಲ್ಲ ಒಂದು ಭಾವಚಿತ್ರ ಇಟ್ಟು ನೀವು ಮಾಡಿರ್ತಕ್ಕಂಥ ಸಾಧನೆಗಳದ್ದು ಕೆಲವು ಭಾವಚಿತ್ರ ಇಟ್ಟರೆ ನಿಮ್ಮ ಮಗ ಕೂಡ ಅದರಿಂದ ಇಂಪ್ರೆಸ್ ಆಗ್ತಾನೆ ನಿಮ್ಮ ಮಗಳು ಇಂಪ್ರೆಸ್ ಆಗ್ತಾರೆ ನಿಮ್ಮ ಮಡದಿ ಇಂಪ್ರೆಸ್ ಆಗ್ತಾರೆ ಯಾಕೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ವಿಷಯಗಳು ಕೂಡ ಬರುತ್ತೆ ಅದರಿಂದ ಮನೆಯಲ್ಲಿ ಸೌಹಾರ್ದಯುತವಾಗಿ ನಾವು ಇರತಕ್ಕಂಥದ್ದಕ್ಕೆ ನಮ್ಮ ನಮ್ಮ ಹಳೆಯ ಚಿತ್ರಗಳು ಕಾರಣ ಇದನ್ನು ನಿಜ ಹೇಳ್ಬೇಕಾರೆ ಇವತ್ತು ಮೊಬೈಲ್ ಬಂದಿದೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮನೆಗೆ ಆಗ ಹೋಗಿ ಹೋಗ್ತಿರುವಾಗ ನಾನು ಭಾಳ ಭಾವಚಿತ್ರಗಳ್ ನೋಡ್ತಿದ್ದೆ ಅವ್ರದೆಲ್ಲ ಫೋಟೋಗಳನ್ನ ಅವರೆಲ್ಲ ಫ್ಯಾಮಿಲಿ ಜೊತೆ ಇರ್ತಕ್ಕಂಥ ಫೋಟೋಗಳು ನಿಜ ಹೇಳ್ಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಆವಾಗ ಮೊಬೈಲಿಲ್ಲ ಏನೂ ಇಲ್ಲ ಅದು ಎಂತೆಂಥ ಫೋಟೋಗಳು ತೆಗೆದಿಟ್ಟಿದ್ದಾರೆ ರೀ ಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೇಲಿ ನೀವು ಹೋಗಿ ನೋಡಬೇಕು ಒಬ್ಬ ತಲೆ ಚಕ್ಕರೆ ಹೊಡೆದ್ಬಿಡುತ್ತೆ ನಿಮಗೆ ಆಗಲ್ಲ ಒಂದು ಫೋಟೋ ಹಿಡಿಬೇಕಂದ್ರೆ ಒಂದು ಕ್ಯಾಮ್ರಾಮನ್ ತರಬೇಕು ಇಲ್ಲ ಒಂದು ಕ್ಯಾಮ್ರಾ ಇಟ್ಟಿರ್ಬೇಕು ಮನೆಯಲ್ಲಿ ಇಟ್ಟಿರಬೇಕು ತೆಗಿಬೇಕು ಆವಾಗ ಫೋಟೋಗ್ರಾಫರ್ನೇ ಕರ್ಸ್ ಕರ್ಸ್ ತೆಗ್ದಿರೋ ಸಿನಿಮಾಗಳು ಫೋಟೋಗಳೆಲ್ಲ ನೀವು ನೋಡಿದ್ರೆ ಅದೇ ಒಂದು ದೊಡ್ಡ ಗ್ರಂಥ ಮಾಡ್ಬಿಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫೋಟೋಗಳು ಅಷ್ಟು ಸೊ ಅದೆಲ್ಲ ಆ ಮೆಮರೀಸ್ ನೋಡ್ತಾ 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 ಆ ವರ್ಷದಲ್ಲಿ ಆಗಿದ್ವಿ ಈ ವರ್ಷದಲ್ಲಿ ಈಗಿದ್ವಿ ಅಂತ ಆ ಸಂತೋಷ ತೊಗೊಂಡು ತೊಗೊಂಡು ತಗೊಂಡು ಮನೇಲಿ ತುಂಬ ಚೆನ್ನಾಗಿರೋದಕ್ಕೆ ಸಾಧ್ಯ ಅದರಿಂದ ಮನೆಯಲ್ಲಿ ಫ್ಯಾಮಿಲಿ ಫೋಟೋ ಇಡಬೇಕಾದ್ದು ವಾಸ್ತುಫಲಕ್ಕೆ ಅಗತ್ಯವಾದಂಥ ವಿಷಯ ಸಾಧ್ಯವಾದಷ್ಟು ತುಂಬ ಸಂತೋಷ ಸಂತೋಷವಾಗಿರ್ತಕ್ಕಂಥ ನಿಮ್ಮ ಕುಟುಂಬದ ಕೆಲವು ಪಿಕ್ಚರ್ನ ಇಡಿ ಇವಾಗೇನು ಮೊಬೈಲೆಲ್ಲ ಬಂದುಬಿಟ್ಟಿದೆ ಎಂತೆಂಥ ಟೆಕ್ನಾಲಜಿ ಬಂದೆ ಪಟ ಪಟ ಅಂತ ಆವಾಗವಾಗ ತೆಗೆದಿರೋದನ್ನೆಲ್ಲ ನೀವು ಆ ಒಂದು ಸಿಡಿ ಥರ ಒಂದು ಏನೋ ಒಂದು ಫೈಲಲ್ಲಿ ಹಾಕಿಟ್ಟು ಟೆಲಿವಿಷನ್ ಇಂಥ ಟಿವಿಸ್ ಬಂದಿದೆ ಹಾಕ್ಕೊಂಡು ಸುಮ್ಮನೆ ನೋಡ್ತಾ ಅದನ್ನು ನೋಡೋವಾಗ ಕೂಡ ಒಂದು ಹತ್ತು ನಿಮಿಷ ಆನಂದ ಸಿಗುತ್ತೆ ಏನೇನೋ ನೋಡ್ತಿರಂತೆ ಎಲ್ಲ ಪ್ರೋಗ್ರಾಮು ಏನೇನೋ ನೋಡ್ತಿರಂತೆ ಎಲ್ಲ ಯೂಟ್ಯೂಬಲ್ಲಿ ಏನೇನೋ ನೋಡ್ತಿರಂತೆ ಒಂದು ಹತ್ತು ನಿಮಿಷ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ನಾಲ್ಕು ಜನ ಫ್ಯಾಮಿಲಿನಲ್ಲಿ ಇದ್ದಿದ್ದ ತಕ್ಷಣ ಒಂದು ಒಂದು ಫೈಲ್ ಹಾಕ್ಬಿಟ್ಟು ಹಂಗೆ ನೋಡ್ಬಿಟ್ಟು ಆಹಾ ಅಂತ ನಗದ್ರೆ ಒಂದು ಹತ್ತು ದಿನ ನಿಮ್ಮ ಮನೆಯಲ್ಲಿರೋ ಕಷ್ಟಗಳೆಲ್ಲ ದೂರ ಹೋಗ್ಬಿಡ್ತ್ರಿ ಇದು ವಾಸ್ತುಫಲಕ್ಕೆ ಅನ್ವಯ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳಿದೆ ನಮಸ್ಕಾರ ನಾನು ನಿಮ್ಮ ಜೈ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ